ಸರ್, ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಇವರಿಂದ ಇಂತಹ ಪ್ರಕರಣಗಳು ಈ ಹಿಂದೆ ಆಗಿದಾವ? ಈ ತಂಡದಿಂದ ಆಗಿಲ್ಲ, ಬಟ್ ಈ ಹಿಂದೆ ಒಂದು 4 ತಿಂಗಳ ಹಿಂದೆ ಪತಿ ಪತ್ನಿ ಹತ್ರ 1.5 ಲಕ್ಷ ಕಸ್ಕೊಂಡು ಹೋದಂತ ಇಂತಹದ್ದೇ ಒಂದು ಘಟನೆ ಆಗಿತ್ತು. ಅದು ಕೂಡ ನಾವು ಸಕ್ಸಸ್ಫುಲ್ ಆಗಿ ಡಿಟೆಕ್ಟ್ ಮಾಡಿ ಅವ್ರ ದುಡ್ಡು ಏನು ಸಂಪೂರ್ಣವಾಗಿ ಏನು ಹೋಗಿತ್ತು ಅದನ್ನು ಸಂಪೂರ್ಣವಾಗಿ ಅವರಿಗೆ ಕಳ್ಕೊಂಡವ್ರಿಗೆ ದೂರದಾರರಿಗೆ ಹಿಂದಿರುಗಿಸಿದ್ವಿ. ಆ ಕೇಸ್ ಚಾರ್ಜ್ ಶೀಟನ್ನು ಆಗಿದೆ, ಅವರು ಕೂಡ ಮುಂದು ಸರ್ ಅದು ಸಹಿತ ಅಳವಂಡಿ ಲಿಮಿಟಲ್ಲೇ ಸಿಕ್ಕಿತ್ತು. ಆಂಟಿಸಿಡೆಂಟ್ಸ್ ವೆರಿಫೈ ಮಾಡದೆ ಯಾರು ಆ ವ್ಯಕ್ತಿ ನಮ್ಗೆ ಮಾಡ್ತಾ ಇರೋನು, ಯಾಕೆ ಕಡಿಮೆ ರೇಟ್ಗೆ ಯಾಕೆ ಕೊಡ್ತಾನೆ ಯಾರೇ ವ್ಯಕ್ತಿ ಆಗಲಿ, ಅದನ್ನ ಸ್ವಲ್ಪ ವಿಚಕ್ಷಣೆ ಬಳಸಬೇಕಾಗುತ್ತೆ. ಸಾರ್ವಜನಿಕರು ಈ ರೀತಿ ಒಂದು ದುರಾಸೆಗೆ ಹೋಗಿ ಮತ್ತೆ ಅಮಾಯಕತ್ವದಿಂದ ಸಾಕಷ್ಟು ಕಷ್ಟಪಟ್ಟು ಗಳಿಸಿದಂತ ಹಣವನ್ನ ಕಳ್ಕೊಂತ ಇದ್ದಾರೆ.